ಅನ್ನ ಭಾಗ್ಯ ಪಾಲಿಟಿಕ್ಸ್ ಬಹುಶಃ ಇದು ತುಂಬ ದಿನಗಳ ತನಕ ಇಳಿಯುತ್ತೆ. ಕಾಂಗ್ರೆಸ್, BJP, JDS ಇದರ ಬಗ್ಗೆ ತುಂಬ ವಾದ ವಿವಾದ ಆಗೇ ಆಗತ್ತೆ. ಏನು ವಿಷಯ? ರಾಜ್ಯದ ಅನ್ನಭಾಗ್ಯಕ್ಕೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ ಅಂತ. ಅಂದರೆ ಅನ್ನದ ವಿಚಾರದಲ್ಲಿ ರಾಜಕೀಯ ಮಾಡ್ತಿದೆಯಾ ಕೇಂದ್ರ? ಕೇಂದ್ರ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಇವತ್ತು ಮುಗಿಬಿದ್ದರು. ಸಿದ್ದರಾಮಯ್ಯ ತುರ್ತು ಪತ್ರಿಕಾಗೋಷ್ಠಿ ನಡೆಸಿದರು. ಏನು ಕಾಂಗ್ರೆಸ್ ಪಕ್ಷ ಏನು ಹೇಳಿತ್ತು? ನಾವು ಅಧಿಕಾರಕ್ಕೆ ಬಂದರೆ 10 ಕೆಜಿ ಅಕ್ಕಿ ಫ್ರೀ, ಬೇಕೋ ಬೇಡೋ ಅಂತ ಹೇಳಿದ್ರಲ್ಲ. 10 ಕೆಜಿ ಅಕ್ಕಿ ಬೇಕೋ ಬೇಡೋ ಅಂತ ಕೇಳಿದರು. ಬಂದಿದ್ದಾರೆ, ಕೊಡಲೇಬೇಕು. ಬೇಡ ಅಂದ್ರೂ ಕೊಡಬೇಕು, ಕೊಡಲೇಬೇಕು. ಇವರ ಪ್ಲ್ಯಾನ್ ಹೇಗಿತ್ತು ಅಂತಂದರೆ, ನೋಡಿ 5 ಕೆಜಿ ಅಕ್ಕಿ ಕೇಂದ್ರ ಆಲ್ರೆಡಿ ಫ್ರೀಯಾಗಿ ಕೊಡ್ತಾ ಇದೆ. ಎಲ್ಲ ರಾಜ್ಯಗಳಲ್ಲಿ ಇದೆ ಅದು. 5 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಾ ಇದೆ. ಇನ್ನೇನಾಗಬೇಕು? 5 ಕೆಜಿ ಎಕ್ಸ್ಟ್ರಾ ಸೇರಿಸಿ ರಾಜ್ಯ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರ ಎಲ್ಲಿಂದ ಕೊಡಬೇಕು? ತಮ್ಮ ದಾಸ್ತಾನಿದ್ರೆ ಬೇರೆ ವಿಚಾರ, ಕೇಂದ್ರ ದಾಸ್ತಾನನ್ನು ಕೇಳುತ್ತೆ, FCI ಕೇಳುತ್ತೆ, ಫುಡ್ FCI ಅಂತ ಕೇಳುತ್ತೆ. ಪತ್ರ ಬರಿಬೇಕು ಇವರು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪತ್ರ ಬರಿಬೇಕು ನಮಗೆ. ಹೇಗೆ ಫ್ರೀ ಕೊಡಿ ಅಂತಲ್ಲ, ನಮಗಿಷ್ಟು ಅಕ್ಕಿ ಬೇಕು, ನಿಮ್ಮದೇನು ಅದು ದುಡ್ಡು ಅದು ತಗೊಳ್ಳಿ, ಆ ಥರ ಅದು ಕ್ರಮವೇ. 5 ಕೆಜಿ ಫ್ರೀ, ಉಳಿದ 5 ಕೆಜಿಗೆ ನೀವು ತಿಪ್ಪರ್ಲಾಗೋದ್ರೂ ಕೂಡ ಫ್ರೀ ಕೇಂದ್ರ ಕೊಡೋದಿಲ್ಲ, ಕೊಡಲೂಬಾರ್ದು. ಅರ್ಥ ಆಯ್ತಲ್ಲ, ನಿಮಗೆ ಬೇಕು ಅಂದರೆ ತಗೊಳ್ಬೇಕು, ಅದಷ್ಟೇ. ಅದು ಕರ್ನಾಟಕ ಆಗಲಿ, ಕೇರಳ ಆಗಲಿ, ಯಾವುದೇ ರಾಜ್ಯ ಆಗಲಿ, ಅರ್ಜೆಂಟ್ ಬೇಕು ಅಂದರೆ ದುಡ್ಡು ಕೊಡು ತಗೊಳ್ಬೇಕು ಅವರು. ಅಂಥ ಎಮರ್ಜೆನ್ಸಿ ಬಂದಾಗ ಕೇಂದ್ರ ಕೊಡುತ್ತೆ, ಯಾವುದೇ ಕೇಂದ್ರ. ಇಲ್ಲಿ BJP ಕಾಂಗ್ರೆಸ್ ನಾನು ಹೇಳ್ತಾ ಇಲ್ಲ, ಅದು ಸಿಸ್ಟಮನ್ನು ಹೇಳ್ತಾ ಇದ್ದೀನಿ. ಇವರು ಪತ್ರ ಬರೆದಿದ್ದು ನಮಗಿಷ್ಟು ಬೇಕು ಅಂತೇಳಿ, ಓಕೆ ಕೊಡುವ ಅಂತಂದಿದ್ರು. ಕೊಡುವ ಅಂತ ಹೇಳುವಾಗ ಅದೇನಾಯಿತು? ಮತ್ತೆ ಮತ್ತೊಂದು ಲೆಟ್ರ್ ಬಂತು, ಇಲ್ಲ ಕೊಡೋಕ್ಕಾಗಲ್ಲ ನಿಮಗೆ, ಇದು ಕೊಡೋಕ್ಕಾಗಲ್ಲ ಅಂತ ಹೇಳುವಾಗ ಸಿದ್ದರಾಮಯ್ಯನವರು ಒಂದು ಪತ್ರಿಕಾಗೋಷ್ಠಿ ಕರೆದ್ರು. ಏನು? ಕೇಂದ್ರ ಸರ್ಕಾರದ ವಿರುದ್ಧ ಮುಗಿವಿದ್ದ ಸಿದ್ದರಾಮಯ್ಯ. ಅನ್ನಭಾಗಕ್ಕೆ ಏನಾಗುತ್ತೆ, ಏನು ಮಾಡುತ್ತೆ ಸರ್ಕಾರ ಅಂತ ಈಗ ಕುತೂಹಲ ಮೂಡಿದೆ. June 12 ಅಕ್ಕಿ ಕೊಡ್ತೇವೆ ಅಂತ ಹೇಳಿದರು. 10 ಕೆಜಿ ಅಕ್ಕಿ June 13 ಅಕ್ಕಿ ಕೊಡೋದಿಲ್ಲ ಅಂತಂದರೆ FCA ಕೊಡೋದಿಲ್ಲ ಅಂತ ಹೇಳ್ತಂತೆ. 12 June 12 ಇಲ್ಲ ನಾವು ಅಕ್ಕಿ ಕೊಡ್ತೀವಿ, ನಿಮ್ಗೆ ಎಷ್ಟು ಬೇಕು ತಗೊಂಡೋಗಿ ಕೊಡ್ತೀವಿ ಅಂತ ಹೇಳಿದರು. ನಮ್ಮ ಹತ್ರ 7 ಲಕ್ಷ ಟನ್ ಏನಿದೆ ಹಿಂಗೆ ಎಲ್ಲ ಏನಿದೆ. June 13 ಕೊಡೋದಿಲ್ಲ ಅಂತ ಪತ್ರ ಬರೆದಿದೆ FCI. ಕೇಂದ್ರವು ರಾಜಕೀಯ ನಿರ್ಣಯ ತೆಗೆದುಕೊಂಡಿದ್ದಾರೆ, ಕಾಂಗ್ರೆಸ್ಗೆ ಒಳ್ಳೆ ಹೆಸರು ಬರುತ್ತದೆ ಅಂತೇಳಿ ಕೇಂದ್ರ ರಾಜಕೀಯ ಮಾಡಿದ್ದಾರೆ ಅಂತೇಳಿ, ಎಷ್ಟೇ ಷಡ್ಯಂತ್ರ ಮಾಡಿದರು ಅಕ್ಕಿ ಕೊಡಲು ಪ್ರಯತ್ನ ಪಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅಕ್ಕಿ ಸರಬರಾಜು ಒಪ್ಪಂದ ರದ್ದುಗೊಳಿಸಿದ ಕೇಂದ್ರ ಸರ್ಕಾರ, ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಗೋಧಿ ಸರಬರಾಜು ಸ್ಥಗಿತ. ಎಲ್ಲರಿಗೂ ಕೇಂದ್ರ ಏನು ಮಾಡಿದೆ, ಮುಕ್ತ ಮಾರುಕಟ್ಟೆಯಲ್ಲಿ ಈ ಅಕ್ಕಿ ಎಲ್ಲ ರಾಜ್ಯಗಳಿಗೆ ಕೊಡು, 5 ಕೆಜಿ ಬಿಟ್ಟು ಉಳಿದ ಎಲ್ಲ ರಾಜ್ಯಗಳಿಗೂ ನಿಲ್ಲಿಸಿದೆ ಕೊಡುವಂಥನ್ನು. ಕೇಂದ್ರ ಸರ್ಕಾರ ಮುಕ್ತ ಮಾರುಕಟ್ಟೆಯಲ್ಲಿ ಅಕ್ಕಿ ಗೋಧಿ ಸರಬರಾಜು ಸ್ಥಗಿತಗೊಳಿಸಿದೆ. ಈಶಾನ್ಯ ರಾಜ್ಯಗಳಿಗೆ ವಿನಾಯಿತಿ ನೀಡಿದೆ ಕೇಂದ್ರ ಸರ್ಕಾರ. ಈಶಾನ್ಯ ರಾಜ್ಯಗಳಲ್ಲಿ ಗಲಾಟೆ ಗಲಾಟೆ ಆಗ್ತದೆ, ಅಲ್ಲಿ ಕೊಡ್ತಾ ಇದ್ದೀವಿ ಅಂತೇಳಿ. ಇದು ಕೇಂದ್ರದ ನಿಲುವು. ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಇಲ್ಲ ಇದು ಪರ್ಟಿಕ್ಯುಲರ್ ಆಗಿ ನಮ್ಮ ಮೇಲಿನ ಒಂದು ದ್ವೇಷಕ್ಕಾಗಿ ಮಾಡ್ತಾ ಇರುವಂಥದ್ದು ಇರ್ಬೋದು. ಈಶಾನ್ಯ ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ ಪರಿಗಣಿಸಿ ವಿನಾಯಿತಿ ಕೇಂದ್ರವನ್ನು ಟೀಕಿಸಿ ಇದೀಗ ಸಿದ್ದರಾಮಯ್ಯನವರು ಹೇಳಿದರು, ನಮ್ಗೆ ಕೊಡ್ತಾ ಇಲ್ಲ ಅಕ್ಕಿ, ನಾವು ಕೇಳಿದ್ವಿ 12 ಕೊಡ್ತೀವಿ ಅಂತಂತೂ FCI, ಈಗ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ಅಕ್ಕಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.